ಹುಡುಗ ಮುಂದೆ ಬೆಳಿಬೇಕು ಅವ್ನು ಪ್ರತಿಭೆ ಮುಂದೆ ಪ್ರತಿಫಲಿಸ್ಬೇಕು ಪಾಪ, ಪ್ರತಿಯೊಬ್ಬರು ಪ್ರೋತ್ಸಾಹನೂ ಕೂಡ ಸಿಗಬೇಕು. ಯಾಕೆಂದರೆ ಈಗಲೇ ಮೊದಲೇ ಫಿಲಮ್ನೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರೋದಿದೆ, ಮತ್ತು ಫಿಲಮ್ ಅಂತೂ ಸೂಪರ್ ಆಗಿದೆ ತುಂಬ. ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ರೌಡಿಗಳನ್ನ ಯಾವ ರೀತಿ ಪರಿವರ್ತನೆ ಮಾಡ್ತಾರೆ, ಮತ್ತು ಏನು ರೌಡಿಸಮ್ ಏನು ನಡೀತಾ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅದು ಪರಿವರ್ತನೆ ಮಾಡಿ ಅವ್ರುಗಳನ್ನ ಉದ್ಯೋಗ ಏನು ಅವ್ರದ್ದೇನು ಅಂತ ಅನ್ನೋದು ಮನವರಿಕೆ ಮಾಡಿದೆ. ಸಮಾಜ ನಡೀತಾ ಇರೋದಷ್ಟೇ ಸರ್. ತುಂಬ ಚೆನ್ನಾಗಿದೆ ಸರ್. ಒಂದು ವಿಧವೆಗೆ ಬಾಳ್ಕೊಡೋದು ಅದು ಒಂದು ಚೆನ್ನಾಗಿದೆ. ವಿಧವೆನ ಯಾವ ಥರ ಸಮಾಜ ನೋಡುತ್ತೆ ಅನ್ನೋದನ್ನ ಕೂಡ ಎತ್ತಿ ತೋರಿಸಿದ್ದಾರೆ ಆ ವಿಧವೆದು. ತುಂಬ ಚೆನ್ನಾಗಿದೆ ಸರ್. ಚೇತನ್ ಕೃಷ್ಣ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಪ್ರೌಡ್ ಆಗ್ತಾ ಇದೆ. ಮೊದಲನೇ ಫಿಲಮ್ನೇ ಸೂಪರಾಗಿ ಮಾಡಿದ್ದಾನೆ, ಅವನ ಆ್ಯಕ್ಟಿಂಗ್ ಚೆನ್ನಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ಚೇತನ್ ಕೃಷ್ಣನಿಗೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಏನಂದರೆ ಕ್ಲೈಮ್ಯಾಕ್ಸಲ್ಲಿ ಕುಡ್ದಾಗ ಅವ್ರು ಏನಾಗ್ತಾರೆ ಅವರಿಗೆ ಪರಿಜ್ಞಾನ ಇರಲ್ವಲ್ಲ ಅಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದ್ರಿಂದ, ಅದರಿಂದ ಸ್ಟೋರಿ ಎಂಡಿಂಗ್ ಚೆನ್ನಾಗಿದೆ. ಯಾಕಂದರೆ ಅವರು ಕುಡ್ದಿದ್ರು ಅವ್ರು ಕುಡ್ದಾದ್ರೆ ಏನು ಮಾಡಿದ್ರು ಅಂತ ಅವ್ರಿಗೆ ಗೊತ್ತಾಗಲ್ಲ. ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೇತನ್ ಕೃಷ್ಣ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಹಾಡುಗಳೆಲ್ಲ ಚೆನ್ನಾಗಿದೆ, ಎಂಡಿಂಗ್ ಅಂತೂ ತುಂಬಾ ಇಷ್ಟ ಆಯ್ತು. ಬಾಳ್ಕೊಡೋದೇ ಆಗಲಿ, ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಲಿ, ತುಂಬಾ ಚೆನ್ನಾಗಿದೆ. ಸ್ಟೋರಿ ಬಂದರೆ ಸಖತ್ ಇಷ್ಟ ಆಯಿತು. ಫಸ್ಟ್ ಫಿಲಮ್ ಸೂಪರ್ ಹಿಟ್ ಆಗುತ್ತೆ ಅಂತ ಮುಂದೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಚೇತನ್ ಕೃಷ್ಣನ್. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಹೊಸ ಬೆಳೆಯೋ ಹುಡುಗ, ಹೊಸ ಪೀಳಿಗೆ ಮಹಿಮೆ ಚೆನ್ನಾಗಿ ಬರಲಿ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಮುಂದಕ್ಕೆ ಅವನಿಗೆ ಒಳ್ಳೆ ಪ್ರೋತ್ಸಾಹ ಕೊಡಬೇಕು. ಮತ್ತು ಫೈಟಿಂಗ್ ಸೂಪರ್, ಹಾಡ್ ಸೂಪರ್, ರಿಯಲ್ ಫೈಟು ಚೆನ್ನಾಗಿದೆ. ಚೇತನ್ ಕೃಷ್ಣ ಒಂದು ಉದಯೋನ್ಮುಖ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ. ಇಂಥ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ಇವ್ರನ್ನ ಬೆಳೆಸಬೇಕು. ಫಿಲಮ್ ತುಂಬ ಚೆನ್ನಾಗಿದೆ.